ವಿರಾಮದ ನಂತರ ಜಾತಕ ಫಲ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಶಾಸ್ತ್ರಿಗಳ ಇವತ್ತಿನ ಸಂಚಿಕೆಯಲ್ಲಿ ಜಾತಕದಲ್ಲಿ ಕಂಡುಬರುವ ಯಾವ ವಿಶೇಷ ಫಲದ ಬಗ್ಗೆ ಮಾಹಿತಿ ತಿಳಿಸಿಕೊಡ್ತಾ ಇದ್ದೀರಾ ಈ ದಿವಸ ಈ ಅಷ್ಟಮಾಧಿಪತಿ ವ್ಯಯಭಾವದಲ್ಲಿದ್ದರೆ 12ನೇ ಮನೆಯಲ್ಲಿದ್ದರೆ ಏನು ಫಲ ಅದನ್ನ ಗಮನಿಸೋಣ ರಂಧ್ರೇಶೇ ವ್ಯಯಭಾವಸ್ತೆ ಕುಕಾರ್ಯೇ ವ್ಯಯಸದಾ ಅಂತ ಶಾಸ್ತ್ರ ಹೇಳುತ್ತೆ ಮತ್ತೆ ಅಲ್ಪಾಯುಷಿ ಅಂತ ಹೇಳುತ್ತೆ ಯಾವಾಗ ಕ್ರೂರ ಗ್ರಹಗಳಿದ್ದರೆ ಒಂದು ವೇಳೆ ಅಂತ ಇದು ಶುಭ ಗ್ರಹ ಇರಲಿ ಇಲ್ಲಿ ನೋಡಿ ತುಲಾ ಲಗ್ನ ಲಗ್ನಕ್ಕೆ ಅಷ್ಟಮಾಧಿಪತಿಯಾದಂಥ ಶುಕ್ರ ವ್ಯಯದಲ್ಲಿದ್ದಾನೆ ಅಂದರೆ ನೀಚ ಸ್ಥಾನದಲ್ಲಿದ್ದಾನೆ ಇದು ಸಂಪೂರ್ಣ ಬಲಹೀನತೆ ಶುಭ ಕಾರ್ಯವೇ ಶುಭ ಗ್ರಹವೇ ಆಗಿರಬಹುದು ಆದರೆ ತುಂಬ ಬಲಹೀನತೆ ಇದು ಹೀಗಾಗಿ ಕುಕಾರ್ಯ ವ್ಯಯಸದ ಕೆಟ್ಟ ಕೆಲಸಗಳಿಗೆ ಹೆಚ್ಚಿನ ಹಣವನ್ನು ಖರ್ಚು ಮಾಡ್ತಾರೆ ವೃಥ ನಿಮ್ಮದಲ್ಲದ ಕೆಲಸಗಳಿಗೆ ಹೆಚ್ಚಿನ ಹಣ ವಿನಿಯೋಗ ಆಗುತ್ತೆ ವಿನಿಯೋಗ ಅಲ್ಲ ಅದು ವ್ಯಯವಾಗುತ್ತೆ ಹಣ ಸೋರಿ ಹೋಗುತ್ತೆ ಮತ್ತೆ ಪ್ರಧಾನವಾಗಿ ಇಲ್ಲಸಲ್ಲದ ಯಾವುದೋ ವ್ಯಸನ ಇನ್ಯಾವುದೋ ಒಂದು ಆಕರ್ಷಣೆ ಇವುಗಳಿಗೆ ಬಲಿಯಾಗಿ ಹಣವನ್ನು ಕಳ್ಕೊಳ್ತೀರಾ ಇನ್ಯಾವುದೋ ಬೇಡದ ಆಮಿಷಗಳಿಗೆ ಬಲಿಯಾಗಿ ಹಣವನ್ನು ಕಳ್ಕೊಳ್ತೀರಾ ಇಂಥದ್ದೊಂದು ಸಾಧ್ಯತೆಯನ್ನು ಸೂಚಿಸುತ್ತೆ ಹೀಗಾಗಿ ಈ ಇಂಥ ಒಂದು ಲಕ್ಷಣ ಇದ್ದಾಗ ಆದಷ್ಟು ನಾವು ಎಚ್ಚರಿಕೆಯಿಂದಿರಬೇಕು ಶುಕ್ರನಿಗೆ ಹೇಳಿರತಕ್ಕಂಥ ಮಹಾಲಕ್ಷ್ಮಿ ಪ್ರಾರ್ಥನೆಯನ್ನು ಮಾಡಬೇಕು ಯಾವಾಗ ಗ್ರಹಗಳ ತೊಡಕಿದೆ ಆ ಗ್ರಹಕ್ಕೆ ಸಂಬಂಧಿಸಿರತಕ್ಕಂಥ ಆರಾಧನೆಗಳಿಂದ ಅಥವಾ ಮಂತ್ರದ ಉಪದೇಶ ತೆಗೆದುಕೊಂಡು ಅದರ ಅನುಷ್ಠಾನ ಮಾಡುವುದರಿಂದ ನಮಗೆ ಬಲ ಬರ್ತದೆ ತನ್ಮೂಲಕ ಇಂಥ ಚಟುವಟಿಕೆಗಳು ಸ್ವಲ್ಪ ಕಡಿಮೆಯಾಗುತ್ತೆ ಇರಲ್ಲ ಅಂತಲ್ಲ ಸಂಪೂರ್ಣವಾಗಿ ಹೊರಟೋಗುತ್ತೆ ಅಂತಲ್ಲ ಆ ಗ್ರಹಗಳು ಸೂಚಿಸ್ತವೆ ಹಾಗೆ ಏನು ಮಾಡಲಿಕ್ಕಾಗಲ್ಲ ಆದರೆ ಪ್ರಪಾತಕ್ಕೆ ಬೀಳೋದು ಒಂದು ಸಣ್ಣ ಗುಂಡಿಗೆ ಬಿದ್ದರೆ ಪ್ರಪಾತಕ್ಕೆ ಬಿದ್ದಾಗ ದೇಹವೇ ಇರಲ್ಲ ಗುಂಡಿಗೆ ಬಿದ್ದಾಗ ಸ್ವಲ್ಪ ಕೈಯೋ ಕಾಲೋ ಪೆಟ್ಟು ಬೀಳುತ್ತೆ ಈ ರೀತಿಯ ಸಾಧ್ಯತೆ ಇರುತ್ತದೆ ಇದನ್ನು ಗಮನಿಸಿಕೊಳ್ಬೇಕು ಆಯಾ ದಶ ಭುಕ್ತಿ ಕಾಲಗಳಲ್ಲಿ ಹೆಚ್ಚಿನ ಪ್ರಭಾವವನ್ನು ಆ ಗ್ರಹಗಳು ತಂದುಕೊಡ್ತವೆ ಸರಿ ಶಾಸ್ತ್ರಿಗಳೇ ಜಾತಕದಲ್ಲಿ ಅಷ್ಟಮಾಧಿಪತಿ ವ್ಯಯಭಾವದಲ್ಲಿದ್ದಾಗ ಯಾವೆಲ್ಲ ಫಲ ಸಿಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಟ್ರಿ ಸಂದೇಶಗಳನ್ನು ನೋಡೋಣ ತುಳಸಿ ಅವರು ಬಳ್ಳಾರಿಯಿಂದ ಸಂದೇಶ ಕಳಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ 13/10/2007 ಸಮಯ 10 ಗಂಟೆ ರಾತ್ರಿ ಅವರ ಪ್ರಶ್ನೆ ಸರ್ಕಾರಿ ಕೆಲಸ ಸಿಗುತ್ತಾ ಪೊಲೀಸ್ ಕೆಲಸ ಸಿಗುತ್ತಾ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ ತುಳಸಿ ಅವರ ಪ್ರಶ್ನೆ ಅದು ಸರ್ಕಾರಿ ನೌಕರಿ ಸಾಧ್ಯವಾಗುತ್ತಾ ಪೊಲೀಸ್ ಡಿಪಾರ್ಟ್ಮೆಂಟ್ ಸೇರಬೇಕು ಅಂತ ಇದ್ದೀರ ತಾವಲ್ವಾ ಅಪೇಕ್ಷೆ ಇದೆ ಅದು ಸಾಧ್ಯವಾಗುತ್ತಾ ಅನ್ನೋದು ತಮ್ಮ ಪ್ರಶ್ನೆ ನೋಡೋಣ ಜಾತಕದಲ್ಲಿ ಗಮನಿಸೋಣ ನೋಡಿ ತಮ್ಮದು ವೃಷಭ ಲಗ್ನವಾಗಿದೆ ಲಗ್ನದಿಂದ ಕರ್ಮಸ್ಥಾನದ ಅಧಿಪತಿ ಶನೈಶ್ಚರನಿಗೆ ಬಲವಿಲ್ಲ ಅವನು ಶತ್ರು ಕ್ಷೇತ್ರದಲ್ಲಿದ್ದಾನೆ ಆದರೆ ನಿಮ್ಮ ಜಾತಕದಲ್ಲಿ ಈ ಕುಜ ವಸ್ತಃ ಅವನು ನವಾಂಶದಲ್ಲಂತೂ ಬಹಳ ಚೆನ್ನಾಗಿದ್ದಾನೆ ಉಚ್ಚಾಂಶದಲ್ಲಿದ್ದಾನೆ ನಿಮ್ಮ ಜಾತಕದಲ್ಲಿ ಪಂಚಮದಲ್ಲಿ ರವಿ ಇರತಕ್ಕಂಥದ್ದು ಲಗ್ನವನ್ನು ಗುರು ನೋಡ್ತಕ್ಕಂಥದ್ದು ಇದೆಲ್ಲ ಒಂದು ಒಳ್ಳೆಯ ಬಲ ಇಲ್ಲ ಅಂತಲೂ ಹೇಳಲಿಕ್ಕಾಗಲ್ಲ ಒಂದಷ್ಟು ಬಲ ಇದೆ ಇದಕ್ಕೆ ಹೆಚ್ಚಿನ ಪ್ರಯತ್ನ ಬೇಕು ಅನ್ನೋದನ್ನು ಸೂಚಿಸುತ್ತೆ ಯಾವಾಗ ಗ್ರಹಗಳು ಮಧ್ಯಮವಾಗಿರ್ತವೋ ಅಂದರೆ ಹೆಚ್ಚು ಪೂರ್ಣವೂ ಅಲ್ಲ ಅತ್ಯಂತ ಬಲಿಷ್ಠವೂ ಅಲ್ಲ ತೀರಾ ಕಳಪೆಯೂ ಅಲ್ಲ ದುರ್ಬಲವಾಗಿರ್ತಕ್ಕಂಥದ್ದು ಹಾಗೆ ಮಧ್ಯಮದಲ್ಲಿದ್ದಾಗ ಶ್ರಮ ಜಾಸ್ತಿ ತಗೊಳ್ಬೇಕಾಗುತ್ತೆ ಹೀಗಾಗಿ ಪ್ರಯತ್ನ ಮಾಡಿ ಕುಜ ನಿಮಗೆ ನವಾಂಶದಲ್ಲಿದ್ದಾನಲ್ಲ ಅದು ನಿಮ್ಮನ್ನು ಒಂದು ಸ್ವಲ್ಪ ಸಹಾಯ ಮಾಡಿಕೊಡುತ್ತೆ ಈಗ ನಡೀತಾ ಇರತಕ್ಕಂಥದ್ದು ಶನಿದಶೆಯಲ್ಲಿ ತಮಗೆ ಬುಧನ ಕಾಲ ನಡೀತಾ ಇದೆ ಬುಧ ಜಾತಕದಲ್ಲಿ ಅವನು ಮಿತ್ರಸ್ಥಾನದಲ್ಲಿದ್ದಾನೆ ಆದರೆ ದುಸ್ಥಾನ ವಿಷ್ಣು ಸಹಸ್ರನಾಮ ಹೇಳಿ ಅದು ನಿಮಗೆ ತುಂಬ ಸಹಾಯ ಮಾಡಿಕೊಡುತ್ತೆ ಸರಿ ಶಾಸ್ತ್ರಿಗಳೇ ಇನ್ನು ಸಿರಿ ಅವರು ಬೆಂಗಳೂರಿಂದ ಸಂದೇಶ ಕಳಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ 22/12/1996 ಸಮಯ 3:58 ಮಧ್ಯಾಹ್ನ ಅವರ ಪ್ರಶ್ನೆ ಮದುವೆ ಬಗ್ಗೆ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ ಸಿರಿಯವರ ಪ್ರಶ್ನೆ ವಿವಾಹಕ್ಕೆ ಸಂಬಂಧಿಸಿರತಕ್ಕಂಥದ್ದು ಜಾತಕವನ್ನು ಪರಿಶೀಲಿಸೋಣ ನೋಡಿ ಇದು ವೃಷಭ ಲಗ್ನವಾಗಿದೆ ಲಗ್ನದಿಂದ ಶುಕ್ರ ಸಪ್ತಮದಲ್ಲಿರತಕ್ಕಂಥದ್ದು ಸಪ್ತಮಾಧಿಪತಿ ಪಂಚಮದಲ್ಲಿರ್ತಕ್ಕಂಥದ್ದು ಈಗ ಪ್ರಸ್ತುತ ರಾಹುದಶೆಯಲ್ಲಿ ನಡೀತಾ ಇರತಕ್ಕಂಥದ್ದು ಬುಧನ ಕಾಲ ಇವೆಲ್ಲವನ್ನು ಗಮನಿಸ್ಕೊಂಡಾಗ ನೋಡಿ ನಿಮಗೆ 2024 ಆಗ ನಿಮಗೆ ಒಂದು ಅನುಕೂಲದ ಫಲ ಏರ್ಪಾಡಾಗುತ್ತೆ ಅಲ್ಲಿವರೆಗೆ ಸ್ವಲ್ಪ ಕಾಲ ಸ್ವಲ್ಪ ವಿಳಂಬವಾಗಿದೆ ನಿಮಗೆ ಆದರೆ ಅನುಕೂಲ ಆಗುತ್ತೆ ಆತಂಕ ಬೇಡ ಯಾಕೆಂದರೆ ಲಗ್ನಾಧಿಪತಿಯಾಗಿರ್ತಕ್ಕಂಥ ಒಂದು ಸಪ್ತಮದಲ್ಲಿದ್ದರೆ ಅದೇ ಒಂದು ಒಳ್ಳೆಯ ಲಕ್ಷಣ ಆ ಭಾವ ಸಿದ್ಧಿಯಾಗಲಿಕ್ಕೆ ಲಗ್ನಾಧಿಪತಿ ಸಹಾಯ ಮಾಡ್ತಾನೆ ಶುಕ್ರ ಸಹಾಯ ಮಾಡ್ತಾನೆ ಮತ್ತು ಶುಕ್ರ ಈ ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಅವನ ಸಂಚಾರ ಸಪ್ತಮಕ್ಕೆ ಬಂದಾಗ ಆಗ ಏರ್ಪಾಡಾಗುವ ಸಾಧ್ಯತೆ ಇದೆ ಹೀಗಾಗಿ 2023 ಇದೇ 23 ನವೆಂಬರ್
ನಂತರದಲ್ಲಿ ನಿಮಗೆ ಒಂದು ಅವಕಾಶ ಏರ್ಪಡಾಗುತ್ತೆ 24ನೇ ಇಸವಿಯಲ್ಲಿ ನಿಮಗೆ ಹೆಚ್ಚಿನ ಅನುಕೂಲ ಇದೆ ಹೀಗಾಗಿ ಆತಂಕ ಬೇಡ ನಿಮಗೆ ನೋಡಿ ಅಷ್ಟಮದಲ್ಲಿ ರವಿ ಬುಧ ಗುರು ಇದ್ದಾರೆ ಹೀಗಾಗಿ ಇಲ್ಲಿ ರವಿ ಬುಧರ ಒಂದು ಶಾಂತಿ ಮಾಡಿಸಿದ್ರೆ ತುಂಬಾ ಒಳ್ಳೆಯದು ಅಷ್ಟಮ ಸ್ಥಾನವು ಗಮನಿಸಿಕೊಳ್ಳಬೇಕು ಅಲ್ಲಿ ಗುರು ಇದ್ದಾನೆ ಗುರು ಅಲ್ಲಿ ವಸ್ತಃ ರವಿ ಯುಕ್ತನಾಗಿದ್ದಾನೆ ಅಂದ್ರೆ ಮೌಢ್ಯನಾಗಿಲ್ಲ ಹೀಗಾಗಿ ರವಿ ಬುಧರ ಶಾಂತಿ ತುಂಬಾ ಸಹಾಯವಾಗುತ್ತೆ ಪ್ರಯತ್ನ ಮಾಡಿ ಒಳ್ಳೆಯದಾಗಲಿ ಸರಿ ಶಾಸ್ತ್ರಿಗಳೇ ಇನ್ನು ಭೀಮಲಿಂಗಯ್ಯ ಅವರು ನಡವಿಯಿಂದ ಸಂದೇಶ ಕಳಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ 21/9/2009 ಸಮಯ 6:20 ಬೆಳಗ್ಗೆ ಅವರ ಪ್ರಶ್ನೆ ಶಿಕ್ಷಣ ಮತ್ತು ಕೆಲಸದ ಬಗ್ಗೆ ತಿಳಿಸಿಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ ಭೀಮಲಿಂಗಯ್ಯ ಅವರ ಪ್ರಶ್ನೆ ಶಿಕ್ಷಣ ಮತ್ತು ವೃತ್ತಿಗೆ ಸಂಬಂಧ ಇರತಕ್ಕಂತದಾಗಿದೆ ಅಲ್ವಾ ಜಾತಕವನ್ನ ಪರಿಶೀಲಿಸೋಣ ನೋಡಿ ತಮ್ಮದು ಕನ್ಯಾ ಲಗ್ನ ಲಗ್ನದಲ್ಲಿ ಬುಧನಿದ್ದಾನೆ ಅದು ಬುಧನಿಗೆ ಉಚ್ಚ ಸ್ಥಾನ ಬಹಳ ಒಳ್ಳೆಯದು ಆದರೆ ವ್ಯಯಾಧಿಪತಿ ರವಿ ಜೊತೆಗೆ ಸೇರಿ ಮೌಢ್ಯನಾಗಿ ಬಿಟ್ಟಿದ್ದಾನೆ ಬುಧನಿಗೆ 14 ಡಿಗ್ರಿ ಅಂತರ ಇರಬೇಕು ಮೌಢ್ಯತೆ ಇಲ್ಲದೇ ಇದ್ದರೆ ಇಲ್ಲದೇ ಇರಬೇಕು ಅಂದ್ರೆ 14 ಡಿಗ್ರಿ ಅಂತರದಲ್ಲಿ ಇರಬೇಕು ಅಂದ್ರೆ ಸೂರ್ಯನಿಂದ 14 ಡಿಗ್ರಿ ದೂರ ಇರಬೇಕು ಅಲ್ಲಿಲ್ಲ ಅಷ್ಟು ಇಲ್ಲಿ ರವಿ ಇರತಕ್ಕಂತದ್ದು 5:04:11 ಆದರೆ ಬುಧ ಇರತಕ್ಕಂತದ್ದು 5:02:55 2 ಡಿಗ್ರಿಯ ಅಂತರದಲ್ಲಿ ಇದ್ದಾನೆ ಹೀಗಾಗಿ ಅದು ಮೌಢ್ಯತೆ ಅಂತ ಕರೀತಾರೆ ಹೀಗಾಗಿ ಗ್ರಹಗಳು ಮೌಢ್ಯರಾಗಿದ್ದರೆ ಸ್ವಲ್ಪ ಕ್ಲಿಷ್ಟವಾಗುತ್ತೆ ಫಲ ನಮಗೆ ದಕ್ಕೋದು ಅದು ಲಗ್ನಾಧಿಪತಿ ಬೇರೆ ಹೀಗಾಗಿ ಲಗ್ನಕ್ಕೆ ಅಂಟಿಕೊಂಡವನು ಬಲಹೀನನಾಗಿದ್ದಾಗ ಫಲಗಳು ಲಗ್ನಕ್ಕೆ ಅಂದ್ರೆ ತನಗೆ ನಿಮಗೆ ಸಿಗುವುದು ಸ್ವಲ್ಪ ಕಷ್ಟ ಅನ್ನೋದನ್ನ ಸೂಚಿಸುತ್ತೆ ಈಗ ಪ್ರಸ್ತುತ ತಮಗೆ ನಡೀತಾ ಇರತಕ್ಕಂಥದ್ದು ರಾಹು ದಶೆಯಲ್ಲಿ ಈಗ ಶುಕ್ರನ ಕಾಲ ನಡೀತಾ ಇದೆ ನೋಡಿ ಈ ಒಂದು ಸಂದರ್ಭದಲ್ಲಿ ನಿಮ್ಮ ಜಾತಕದಲ್ಲಿನ ಬಲವನ್ನು ಗಮನಿಸಿಕೊಂಡ್ರೆ ಯಾಕೆಂದ್ರೆ ನೀವು ಅಭ್ಯಾಸ ಮುಂದುವರಿಸಬೇಕಲ್ಲ ಅಭ್ಯಾಸ ಮುಂದುವರಿಸುವಾಗ ನಮಗೆ ಯಾವ ಗ್ರಹದ ಬಲವಿದೆ ಆ ಕ್ಷೇತ್ರಗಳನ್ನು ಆಯ್ಕೆ ಮಾಡ್ಕೊಂಡ್ರೆ ಇದೆಲ್ಲ ತೊಡಕು ಸ್ವಲ್ಪ ದೂರ ಆಗುತ್ತೆ ಹೀಗಾಗಿ ಕುಜನ ಬಲ ಚೆನ್ನಾಗಿರೋದ್ರಿಂದ ಒಂದು ದಶಮ ಸ್ಥಾನದಲ್ಲಿ ಇರೋದು ಶತ್ರು ಕ್ಷೇತ್ರವೇ ಆದರೆ ನವಾಂಶದಲ್ಲಿ ತುಂಬ ಚೆನ್ನಾಗಿದೆ ಹೀಗಾಗಿ ನೀವು ಎಲೆಕ್ಟ್ರಾನಿಕ್ಸ್ ತಗೋಬಹುದು ಎಲೆಕ್ಟ್ರಿಕಲ್ ತಗೋಬಹುದು ಆಟೋಮೊಬೈಲ್ಸ್ ತಗೋಬಹುದು ಮತ್ತು ಮೆಕ್ಯಾನಿಕಲ್ ಕೆಮಿಕಲ್ ಈ ರೀತಿಯಲ್ಲಿ ಪ್ರಯತ್ನ ಮಾಡಿ ಅದು ನಿಮಗೆ ಸಹಕಾರ ಮಾಡಿಕೊಡುತ್ತೆ ಅದು ನಿಮಗೆ ಆ ಕ್ಷೇತ್ರಗಳಲ್ಲಿ ಹೆಚ್ಚಿನ ಹಣ ಸಂಪಾದನೆಗೆ ಅವಕಾಶ ಆಗುತ್ತೆ ಮುಖ್ಯವಾಗಿ ಬೇಕಾದರೆ ನಾವು ಯಾಕಾಗಿ ಓದ್ತೀವಿ ನಾವು ಓದೋದೇ ಒಂದು ಏನು ಕೆಲಸ ಮಾಡೋದೇ ಒಂದು ಹಾಗೇ ಆಗುತ್ತೆ ಸಾಮಾನ್ಯವಾಗಿ ಆದರೆ ಇಲ್ಲಿ ಹಾಗಾಗಬಾರದು ಯಾಕೆಂದರೆ ಅವುಗಳಿಗೆ ಹೆಚ್ಚಿನ ಬಲ ಫಲವನ್ನು ತಂದುಕೊಡೋ ಶಕ್ತಿ ಗ್ರಹಗಳಿಗೆ ಇವೆ ಹೀಗಾಗಿ ಈ ಕ್ಷೇತ್ರಗಳಲ್ಲಿ ಮುಂದುವರಿಸಿ ನೀವು ಅನುಕೂಲ ಆಗುತ್ತೆ ಆತಂಕ ಬೇಡ ಪ್ರತಿ ದಿವಸ ವಿಷ್ಣು ಸಹಸ್ರನಾಮ ತಪ್ಪದೆ ಹೇಳ್ಕೊಳ್ಳಿ ಅದು ನಿಮ್ಮನ್ನು ಕಾಪಾಡುತ್ತೆ ಸರಿ ಶಾಸ್ತ್ರಿಗಳೇ ವೀಕ್ಷಕರು ಕಳುಹಿಸಿದಂತಹ ಸಂದೇಶಗಳಿಗೆ ಉತ್ತರಗಳನ್ನು ತಿಳಿಸ್ಕೊಟ್ರಿ ಇನ್ನು ವೀಕ್ಷಕರೇ ನೀವು ಸಹ ಕಾರ್ಯಕ್ರಮಕ್ಕೆ ಸಂದೇಶವನ್ನು ಕಳುಹಿಸಬೇಕು ಅಂತ ಅಂದುಕೊಳ್ತಾ ಇದ್ರೆ ನೀವು ಮಾಡಬೇಕಾಗಿರೋದಿಷ್ಟೇ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ಗೆ ಯಾರ ಬಗ್ಗೆ ಕೇಳಬೇಕು ಅಂತ ಇದ್ದೀರಾ ಅವರ ಹುಟ್ಟಿದ ದಿನಾಂಕ ಸಮಯ ಮತ್ತು ಪ್ರಶ್ನೆಯನ್ನ ಸ್ಪಷ್ಟವಾಗಿ ವಾಟ್ಸಪ್ ಮೂಲಕ ಕಳುಹಿಸಿ ಕೊಡಬೇಕಾಗತ್ತೆ ಇನ್ನು ಮುಂದಿನ ಹಂತದಲ್ಲಿ ಇವತ್ತು 12 ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ ಅಂತ ನೋಡೋಣ ಈಗ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್